ನಮಸ್ತೆ. ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪೋಲೆಪಲ್ಲಿ. ಇಂದು ನಾವು ಗೂಗಲ್ ಅರ್ತ್ನಲ್ಲಿ ಕಂಡ ಒಂದು ವಿಸ್ಮಯವನ್ನು ವೀಕ್ಷಿಸೋಣ. ಭಾರತ ದೇಶದ ಮಿತ್ರಾವರುಣರ ನಾಡಾದ ದ್ವಾರಕಾಧೀಶನ ಲೀಲಾಭೂಮಿಯಾದ ಗುಜರಾತದಲ್ಲಿರುವ ಜೂನಾಗಢದ ನೆಲ ಗಿರ್ನಾರ್ ಪ್ರದೇಶ. ಕೃಷ್ಣ ನರಕಾಸುರನನ್ನು ಸಂಹರಿಸಿದ ಸ್ಥಳ. ಗೋವಿಂದ 16,000 ಅಬಲೆಯರನ್ನು ಆ ಅತ್ಯಾಚಾರಿ ನರಕಾಸುರನಿಂದ ವಿಮೋಚನೆಗೊಳಿಸಿದ ನಾಡು. ತ್ಯಾಜ್ಯರಾದ ಅವರೆಲ್ಲರಿಗೂ ಸಮಾಜ ವಿರೋಧವನ್ನೆದುರಿಸಿ ಯಾವುದೇ ಕಲ್ಮಶಗಳಿಲ್ಲದೆ ಪಾಣಿಗ್ರಹಣ ಮಾಡಿಕೊಂಡು ಪತ್ನಿತ್ವವನ್ನು ಕೊಟ್ಟು ಸಾಮಾಜಿಕ ಗೌರವಗಳೊಂದಿಗೆ ಜೀವಿಸುವ ಅರ್ಹತೆಗಳನ್ನು ಕರುಣಿಸಿದ ಬೀಡು. ಮುಕುಂದ ಲೋಕ ಕಲ್ಯಾಣಕ್ಕಾಗಿ ಮಯನಿಂದ ನಿರ್ಮಿಸಿದ ರಾಷ್ಟ್ರೀಯ ಕಾಡು. ಆ ನಿರ್ಮಾಣ ನಮ್ಮ ನವನೀತನ ನವಿಲುಗರಿಯಂತಿರುವುದು ಅದ್ಭುತವಲ್ಲವೇ? ನೋಡಿ ಈ ವಿಸ್ಮಯ. ಈ ಭೂಭಾಗವನ್ನು ಗೂಗಲ್ ಅರ್ತ್ನ ಸಹಾಯದಿಂದ ವೀಕ್ಷಿಸಿದಾಗ ಕಾಣುವ ಆ ಪಕ್ಷಿ ನೋಟ ನವಿಲುಗರಿಯಂತಿರುವುದು ವರ್ಣಿಸಲಸದಳ. ಇನ್ನೊಂದು ಆಶ್ಚರ್ಯ ಸಂಗತಿ ಏನೆಂದರೆ, ಇದೇ ಗುಜರಾತ್ ಪ್ರಾಂತ್ಯವನ್ನು ಇನ್ನಷ್ಟು ಎತ್ತರದಿಂದ ದಕ್ಷಿಣೋತ್ತರವಾಗಿ ಕಾಣುವಾಗ ವಿಷ್ಣುವಾಹನನಾದ ಗರುಡನ ಮುಖದಂತೆ ಹಾಗೂ ಇದೇ ನವಿಲುಗರಿಯ ಆಕೃತಿ ಆ ಗರುಡನ ಕಣ್ಣಾಗಿ ಗೋಚರಿಸುತ್ತದೆ. ಈ ವಿಶೇಷವನ್ನು ಮೊದಲ ಬಾರಿಗೆ ಕಂಡಾಗ ಆದ ಆ ಆನಂದವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿರುವ ಅಹೋರಾತ್ರ.